ಎಲ್ರಿಗೂ ನಮಸ್ಕಾರ. ಇಂದು ಬೆಳಿಗ್ಗೆ 10 ಗಂಟೆಯ ಸಮಯದಲ್ಲಿ ಕುಣಿಗಲ್ನ ಕೋರ್ಟ್ ಕ್ಯಾಂಪಸ್ ಹತ್ರ ಭಾವಸಿಂಚನ ಯೂಟ್ಯೂಬರ್ ಆದ ನಾನು ಭೇಟಿ ಕೊಟ್ಟಾಗ ಅಲ್ಲಿ ವಾತಾವರಣ ನೋಡಿ ಬಹಳ ಸಂತಸ ಆಯಿತು. ನಾನು ಯಾವುದೋ ಒಂದು ಪುಟ್ಟ ಅರಣ್ಯ ಪ್ರದೇಶಕ್ಕೆ ಬಂದೆನು ಎಂಬ ಅನುಭವ ಆಯಿತು. ತುಂಬ ಅಚ್ಚುಕಟ್ಟಾಗಿ ಬೆಳೆದು ನಿಂತಿರುವಂತಹ ವಿವಿಧ ಜಾತಿಯ ಮರಗಳು ತುಂಬ ಸೊಗಸಾಗಿ ಕಾಣ್ತಿತ್ತು. ಅಲ್ಲಿ ಹೋಗಿ ಮೌನವಾಗಿ 10 ನಿಮಿಷ ಕುಳಿತುಕೊಂಡೆನು. ಅಲ್ಲಿ ಸಣ್ಣದಾಗಿ ಒಂದು ಉದ್ಯಾನವನವನ್ನು ಸಹ ಮಾಡಿದ್ದಾರೆ. ಆ ತಂಪಾದ ವಾತಾವರಣ ನಿಜಕ್ಕೂ ಕುಣಿಗಲ್ನ ಯಾವ ಸರ್ಕಾರಿ ಕಚೇರಿಗಳ ಎದುರಿಗೂ ಸಿಗೋದಿಲ್ಲ. ಕಾರಣ ಅಲ್ಲಿ ಬಹಳ ಪರಿಶ್ರಮ ಪಟ್ಟು ವಕೀಲರು, ನ್ಯಾಯಾಧೀಶರು, ಅಲ್ಲಿನ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆಯವರು ಜೊತೆಗೆ ಪುರಸಭೆಯವರು ಕೈ ಜೋಡಿಸಿ ಉತ್ತಮವಾದ ಸಸಿಗಳನ್ನು ತಂದು ನೆಟ್ಟು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಇದರ ಪರಿಣಾಮ ಇಲ್ಲಿನ ವಾತಾವರಣ ಬೇರೆ ಕಡೆ ಇರುವಂಥ ವಾತಾವರಣಕ್ಕಿಂತ ಅತ್ಯಂತ ತಂಪಾಗಿದೆ. ಬೇಸಿಗೆಯಲ್ಲೂ ಸಹ ಅಷ್ಟೊಂದು ಸೆಕೆ ಆಗದಂತಹ ಪ್ರದೇಶ ಅಂದರೆ ಕುಣಿಗಲ್ ಪಟ್ಟಣದಲ್ಲಿ ಈ ಕೋರ್ಟ್ ಕ್ಯಾಂಪಸ್. ಕೋರ್ಟ್ ಕ್ಯಾಂಪಸ್ನ ಸುತ್ತ ಒಂದು ಹೆಜ್ಜೆ ಹಾಕಿದಾಗ ಎಲ್ಲವೂ ಹಸಿರುಮಯವಾಗಿತ್ತು. ಇಂದು ಇದೇ ಸಂದರ್ಭದಲ್ಲಿ ಕುಣಿಗಲ್ನ ನ್ಯಾಯಾಧೀಶರು, ನ್ಯಾಯಾಂಗ ಇಲಾಖೆ ನೌಕರರು, ವಕೀಲರು, ಪುರಸಭೆಯ ಆಡಳಿತ ಇವರ ಸಹಯೋಗದಲ್ಲಿ ಜೊತೆಗೆ ಅರಣ್ಯ ಇಲಾಖೆ ಇವರೆಲ್ಲರೂ ಸೇರಿ ಇಂದು ಪರಿಸರ ದಿನಾಚರಣೆಯನ್ನು ಆಚರಿಸಿದರು. ಈ ಪರಿಸರ ದಿನಾಚರಣೆ ಆಚರಣೆ ವೇಳೆಯಲ್ಲಿ ನ್ಯಾಯಾಧೀಶರು ಸಮಾಜಕ್ಕೆ ಅತ್ಯುತ್ತಮವಾದ ಒಂದು ಸಂದೇಶವನ್ನು ಸಹ ನೀಡಿದ್ದಾರೆ. ಕಾರ್ಯಕ್ರಮದ ಕುರಿತಾಗಿ ಹಿರಿಯ ನ್ಯಾಯಾಧೀಶರಾದ ಶ್ರೀಕಾಂತ್ ಸಾಹೇಬ್ರವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಹೆಸರುವಂಥ ಎಲ್ರಿಗೂ ಮೊಟ್ಟ ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ನಾವು ಪ್ರತಿ ವರ್ಷ ಜೂನ್ 5 1972 ವಿಶ್ವ ಪರಿಸರ ದಿನವನ್ನು ಆಚರಿಸ್ಕೊಳ್ತಾ ಬಂದಿದ್ದೇವೆ. ಭಾರತದಲ್ಲೂ ಅಷ್ಟೇ, ನಾವು ವಿಶ್ವ ಮಟ್ಟದಲ್ಲ, ಭಾರತದಲ್ಲೂ ನಾವು ಪರಿಸರನ ಹಿಂದಿನಿಂದಲೂ ಪೂಜೆ ರೀತಿಯಿಂದಲೇ ನೋಡ್ಕೊಂಡು ಬಂದಿದ್ದೇವೆ. ಚಳವಳಿ ಹಿಂದೆ 1970s ಚಿಕ್ಕ ಚಳವಳಿ ಎಲ್ಲ ಆಗಿತ್ತು. ಸುಂದರ್ಲಾಲ್ ಬಹುಗಣ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು, ಯಾಕಂದರೆ ಅವರ ಪಾತ್ರ ತುಂಬ ಇತ್ತು. ಈಗ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಬರೋದಾದರೆ ಸಾಲುಮರದ ತಿಮ್ಮಕ್ಕನ್ನು ಸಹ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಈಗ ಪರಿಸರ ದಿನ ಅಂದರೆ ಬರೀ ನಾವು ಗಿಡಗಳನ್ನ ನೆಡೋದು ಮುಖ್ಯ, ಕರೆಕ್ಟ್ ಸರಿ, ಅದನ್ನು ನಾನು ಅದಕ್ಕೆ ನನ್ನ ಇಲ್ಲಿ ಅಭಿಮತ ಇದೆ. ಆದರೆ ಗಿಡಗಳನ್ನ ನೆಡೋದ್ರ ಜೊತೆ ನಾವು ಅದನ್ನು ಸಂರಕ್ಷಣೆ ಕೂಡ ಮಾಡಬೇಕು. ಅರಣ್ಯವನ್ನು ನಾವು ಸಂರಕ್ಷಿಸಬೇಕು, ವನ್ಯಜೀವಿಗಳನ್ನು ನಾವು ಸಂರಕ್ಷಿಸಬೇಕು. ಪರಿಸರ ಅಂದರೆ ಬರೀ ಗಿಡ ನೆಡೋದು ಮಾತ್ರ ಅಲ್ಲ, ಅದಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಈಗ ಒಂದು ಉತ್ತಮ ಆರೋಗ್ಯಕರ ಸಮಾಜವನ್ನು ನಾವು ನಿರ್ಮಿಸಬೇಕಾದ್ರೆ ಉತ್ತಮ ಗಾಳಿ, ಉತ್ತಮ ನೀರು, ಆರೋಗ್ಯಕರವಾದ ಆಹಾರವನ್ನೆಲ್ಲ ನಾವು ಸೇವಿಸಬೇಕಾಗ್ತದೆ. ಹಾಗಾಗಿ ನಾವು ನಮ್ಮ ಪರಿಸರನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಳ್ತೀವೋ, ನಾವು ನಮ್ಮ ಪರಿಸರನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಆ ಪರಿಸರವು ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ. ಈಗ ನಾವು ನೋಡಿರ್ಬೋದು, ಈಗ ಡೆಲ್ಲಿಯಲ್ಲೆಲ್ಲ ಈಗ ತಾಪಮಾನ ಎಲ್ಲ 52 ಅಂತ ಏರಿದೆ. ಇದೆಲ್ಲ ಹವಾಮಾನ ವೈಪರೀತ್ಯದಿಂದ ಆಗಿದೆ. ಇದೆಲ್ಲ ನಾವೇ ಮಾಡಿಕೊಂಡಂಥ ಕೃತ್ಯಗಳಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಾವೆಲ್ಲರೂ ಪರಿಸರ ಸಂರಕ್ಷಿಸೋ ಕಡೆಗೆ ತುಂಬ ಒತ್ತು ನೀಡಬೇಕು ಈ ಸಂದರ್ಭದಲ್ಲಿ.
ಅಂತ ಹೇಳಿ ಈಗ ಈಗ ನಮ್ಮ ನ್ಯಾಯಾಲಯದ ಮಟ್ಟದ ನ್ಯಾಯಾಲಯದಲ್ಲಿ ಬರೋದಾದರೂ ಕೂಡ ಅಷ್ಟೇ, ಈಗ ನಾನು ಪ್ರತಿನಿತ್ಯ ವಾಯುವ್ಯರ ಮಾಡ್ತಾ ಇರ್ತೇನೆ, ಆವಾಗ ನೋಡ್ತೇನೆ ಎಷ್ಟೋ ಕಸಗಳೆಲ್ಲ ಪ್ಲಾಸ್ಟಿಕ್ ಚಿಪ್ಸ್ ಪ್ಯಾಕೆಟ್ ಆಗಿರ್ಬೋದು, ಪಾನ್ಟಿನೋ ಪ್ಯಾಕೆಟ್ಗಳಾಗಿರ್ಬೋದು, ಎಲ್ಲನೂ ಕೂಡ ಅಲ್ಲಿ ಅಲ್ಲಿ ಪಾರ್ಕ್ ಹತ್ರ ಬಿಸಾಕಿರ್ತಾರೆ. ನಮ್ಮಲ್ಲಿ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ, ನಾನು ನೋಡಿದ್ದೀನಿ, ಆದರೆ ಡಸ್ಟ್ಬಿನ್ಸ್ ಯಾವಾಗಲೂ ಖಾಲಿ ಇರುತ್ತೆ, ಅಲ್ಲಿ ಯಾರೂ ಹೋಗಿ ಹಾಕೋದಿಲ್ಲ. ಈಗ ಕಸ ಹಾಕೋರು ಯಾರು? ನಾವೇ ಹಾಕೋರು. ನಾವು ನಮ್ಮ ಜವಾಬ್ದಾರಿ ಏನು, ಒಂದು ನಾಗರಿಕ ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಏನು, ನಾವು ಆದಷ್ಟು ನಮ್ಮ ಸುತ್ತಮುತ್ತಲಿನ ಪರಿಸರನ ಶುಚಿಯಾಗಿಟ್ಕೋಬೇಕು. ಸೊ ಅಲ್ಲಿ ಕಸ ಡಸ್ಟ್ಬಿನ್ ಇಟ್ಟಿದ್ದಾರೆ, ಇದು ಇಲಾಖೆಯಿಂದ ಇಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಕಸನೆಲ್ಲ ಸರಿಯಾಗಿ ವಿಲೆ ಮಾಡಬೇಕು, ಆ ಕಸದ ಬುಟ್ಟಿಗೆ ಹಾಕಬೇಕು. ನಾವು ಇದನ್ನೆಲ್ಲ ಮಾಡಿದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರುತ್ತೆ. ನಮ್ಮೆಲ್ಲರ ಮೇಲೂ ಒಂದು ಸಾಮಾಜಿಕ ಹೊಣೆ ಇದೆ, ನಾಗರಿಕ ಸಮಾಜದ ನಮ್ಮ ಮೇಲೆ ಒಂದು ಹೊಣೆ ಇದೆ. ನಾವು ಪರಿಸರನ ಚೆನ್ನಾಗಿ ಕಾಪಾಡುವಂಥ ಹೊಣೆ, ಚೆನ್ನಾಗಿ ನೋಡ್ಕೊಳ್ಳುವಂಥ ಹೊಣೆ ನಮ್ಮ ನಾಗರಿಕ ಸಮಾಜಕ್ಕಿದೆ. ನಾವೆಲ್ಲರೂ ಈ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸೋಣ ಅಂತ ಕೇಳ್ಕೊಳ್ತಾ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಅರಣ್ಯ ಅಧಿಕಾರಿಗಳೇ ಹಾಗೂ ಪುರಸಭಾ ಮುಖ್ಯ ಅಧಿಕಾರಿಗಳೇ ಹಾಗೂ ನಮ್ಮ ನ್ಯಾಯಾಂಗ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಹಿರಿಯ ಮತ್ತು ಕಿರಿಯ ವಕೀಲರುಗಳೇ ಹಾಗೂ ನಮ್ಮ ಸಹಪದಾಧಿಕಾರಿಗಳ ಇವತ್ತಿನ ದಿನದ ಮಹತ್ವತೆಯನ್ನು ನಮಗೆಲ್ಲ ಗೊತ್ತಿದೆ. ಹಂಗಾಗಿ ಹೆಚ್ಚಿನದಾಗಿ ಹೇಳೋಂಥದ್ದೇನಿಲ್ಲ. ನನಗೆ ಇವತ್ತಿನ ದಿವಸ ಒಂದು ಸಮಾಧಾನಕರವಾದಂಥ ವಿಚಾರ ಏನಪ್ಪ ಅಂತಂದರೆ ನಮ್ಮ ನ್ಯಾಯಾಲಯದ ಒಂದು ವಾತಾವರಣ ಆವರಣ, ಈ ಒಂದು ನ್ಯಾಯಾಲಯದ ವಾತಾವರಣ ಆವರಣ ನಾವೆಷ್ಟು ಬೇರೆ ಕಣ್ಣಗಳ ನ್ಯಾಯಾಲಯಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಅಲ್ಲಿ ಅತಿ ಹೆಚ್ಚು ಈ ಕಾಂಕ್ರೀಟ್ ಮಯ ಆಗಿರತಕ್ಕಂಥದ್ದು, ಬಟ್ ನಮ್ಮ ನ್ಯಾಯಾಲಯದಲ್ಲಿ ಒಂದು ಹೆಚ್ಚಿನ ಮರ ಗಿಡಗಳನ್ನ ನಾವು ಹಿಂದಿಂದ ಈ ಒಂದು ಕಾರ್ಯಕ್ರಮನ ನಾವು ಅನುಷ್ಠಾನ ಮಾಡಿಕೊಂಡು ಅದನ್ನು ಮಾಡ್ತಾ ಬಂದು ನಾವು ಒಂದು ಹೆಚ್ಚಿನ ಮರ ಗಿಡಗಳನ್ನ ಸಹ ನಾವಿಲ್ಲಿ ಸಂರಕ್ಷಣೆ ಮಾಡಿರತಕ್ಕಂಥದ್ದು ನಮಗೂ ಸಹ ಒಂದು ಸಮಾಧಾನ ತರತಕ್ಕಂಥ ವಿಚಾರ ಆಗಿದೆ. ಹಾಗೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಪೌರ ಇಲಾಖೆಯು ಸಹ ನನ್ನ ಅವ್ರಿಗೆ ಕೃತಜ್ಞತೆ ಹೇಳೋಕ್ಕೆ ಬಯಸ್ತಾನೆ. ಯಾಕಪ್ಪ ಅಂತಂದರೆ ನಮ್ಮ ಹಿಂದೆ ನಮಗೆ ಲಾಸ್ಟ್ ಇಯರ್ ನಮಗೊಂದು ಪಾರ್ಕನ್ನು ಸಹ ಅವರೆಲ್ಲ ನಿರ್ಮಾಣ ಮಾಡಿಕೊಟ್ರು ನಮ್ಮ ಸರ್ಕಾರ ವತಿಯಿಂದ, ಅದನ್ನು ಸಹ ಸಂರಕ್ಷಣೆ ಮಾಡಿಕೊಟ್ಟಿರತಕ್ಕಂಥದ್ದು, ಅದರ ಅವಧಿ ನನ್ನ ಅನಿಸಿದ ಪ್ರಕಾರ ಒಂದು ವರ್ಷ ಇದೆ ಅಂತ ಅನಿಸುತ್ತೆ. ದಯವಿಟ್ಟು ನಮ್ಮ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಅಂದರೆ ಪೌರ ಕಾರ್ಮಿಕ ಇಲಾಖೆ ಇರ್ಬೋದು, ಅದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಜವಾಬ್ದಾರಿ ತೊಗೊಂಡು ಅದು ಎಕ್ಸ್ಟೆನ್ಷನ್ ಮಾಡ್ತಾ ಹೋದರೆ ಆ ಒಂದು ಪಾರ್ಕ್ ಸಂರಕ್ಷಣೆ ಆಗ್ತದೆ ಅನ್ನೋದು ವಿಚಾರ ನಾನು ಈ ಒಂದು ನಮ್ಮೆಲ್ಲರ ಗಮನಕ್ಕೆ ತರ್ತಾ ಮತ್ತೊಮ್ಮೆ ಈ ಒಂದು ಪರಿಸರ ದಿನಾಚರಣೆಗಳನ್ನ ಎಲ್ಲರಿಗೂ ಒಂದು ಶುಭಾಶಯ ತಿಳಿಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಗೌರವಾನ್ವಿತ ನ್ಯಾಯಾಧೀಶರಂಥ ಶ್ರೀಕಾಂತ್ ಸಾಹೇಬ್ರವರೇ, ಉಪಸ್ಥಿತರಿರುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಾದ ಗಂಗವ್ವ IIT ಸಾಹೇಬ್ರವರೇ, ಮಂಜುನಾಥ್ ಸಾಹೇಬ್ರವರೇ, ಸುಜಾತ ಮೇಡಮ್ ಸಾಹೇಬ್ರವರೇ ಹಾಗೂ ನಮ್ಮ ಸಂಘದ ಅಧ್ಯಕ್ಷರೇ, ಅರಣ್ಯಾಧಿಕಾರಿಗಳೇ, ಪುರಸಭಾ ಮುಖ್ಯಾಧಿಕಾರಿಗಳೇ, ಎಲ್ಲ ನನ್ನ ಗೌರವಾನ್ವಿತ ಹಿರಿಯ ಕಿರಿಯ ವಕೀಲ ಮಿತ್ರರೇ, ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ, ಈ ದಿವಸದ ಮಹತ್ವದ ಬಗ್ಗೆ ಸಾಹೇಬರು ಉದ್ಘಾಟನಾ ಭಾಷಣದ ಒಳಗಡೆ ಸಂವಿಧಾನದಲ್ಲಿ ಪೀಠಿಗೆ ಹೇಳ್ದಂಗೆ ಅವರು ಉದ್ಘಾಟನಾ ಭಾಷಣದ ಒಳಗಡೆ ಅದರ ಮಹತ್ವ ಮತ್ತು ನಾವೇನು ಮಾಡಬೇಕಾಗಿದೆ, ನಮ್ಮ ಜವಾಬ್ದಾರಿ ಏನು ಎಲ್ಲದನ್ನು ಕೂಡ ವಿವರವಾಗಿ ವಿವರಿಸಿದ್ದಾರೆ. ನಮ್ಮ ನ್ಯಾಯಾಲಯದೊಳಗಡೆ ಇಂದಿನಿಂದಲೂ ಕೂಡ ಈ ಒಂದು ಪರಿಸರ ದಿನಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು ಇಲ್ಲಿ ಸಸಿಗಳನ್ನ ತರಿಸಿ ನಾವು ಕಕ್ಷಿದಾರರಿಗೂ ಕೂಡ ವಿತರಣೆನೂ ಕೂಡ ಮಾಡ್ತಿದ್ದು, ಅವರೆಲ್ಲರೂ ಕೂಡ ನಾವು ಆ ಸಸಿನ ಸಂರಕ್ಷಣೆ ಮಾಡ್ತೀವಿ ಅಂತ ಪ್ರಮಾಣ ಮಾಡಿ ತಗೊಂಡೋಗಿ ಅದನ್ನು ನೆಡ್ತಾ ಇದ್ರು. ಅದರಿಂದ ಆ ಒಂದು ಇದು ನಮ್ಮ ವಕೀಲರಲ್ಲಿ ಬೆಳೆದು ಬಂದಿದೆ, ಅದನ್ನು ಇಲ್ಲಿ ಬರುವಂಥ ಎಲ್ಲ ಅಧಿಕಾರಿಗಳು ಕೂಡ ಬೆಳೆದು ಬಂದಿದೆ, ಅದಕ್ಕೆ ನಿದರ್ಶನ ಇಲ್ಲಿರೋ ಗಿಡ ಮರಗಳೇ ಸಾಕ್ಷಿ. ಅದರಿಂದ ಸಾಹೇಬ್ರು ಹೇಳ್ದಂಗೆ ಪರಿಸರ ಸಂರಕ್ಷಣೆ ಅಂದರೆ ಆ ದಿವಸ ತೊಗೊಂಡೋಗಿ ಏನೋ ಒಂದು ಭಾಷಣ ಮಾಡಿಬಿಟ್ಟು ಸಸಿ ತೊಗೊಂಡೋಗಿ ನೆಟ್ಟು ಬಿಡೋದಲ್ಲ, ಅದನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಅದೇ ರೀತಿ ಗಿಡ ಸಸ್ಯ ಸಂವರ್ಧನೆ ಮಾಡೋದ್ರ ಜೊತೆಗೆ ರಕ್ಷಣೆ ಮಾಡೋದ್ರ ಜೊತೆಗೆ ನಾವು ಪರಿಸರ ರಕ್ಷಣೆ ಮಾಡೋಕ್ಕೆ ನನ್ನ ಕರ್ತವ್ಯನ ಕೂಡ ನಾನು ಕಡ್ಡಾಯವಾಗಿ ಪಾಲಿಸೋದ್ರ ಮುಖೇನ ಪರಿಸರನ ಉಳಿಸೋದ್ರಿಂದ ಈ ನಾಡಿಗೆ ಮುಂದಿನ ಪೀಳಿಗೆಗೆ ಕೂಡ ವಾತಾವರಣ ಕೂಡ ಸಮೃದ್ಧಿಯಾಗಿರ್ತದೆ. ಇಲ್ಲಿರ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಸಾಹೇಬ್ರ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನ ನಾವು ಕಡ್ಡಾಯವಾಗಿ ಪಾಲಿಸೋಣ ಅಂತ ಹೇಳ್ತಾ ಎಲ್ರಿಗೂ ಅನಂತ ಧನ್ಯವಾದ.
ಪರಿಸರದ ಕಾಳಜಿ ಎಲ್ಲರಿಗೂ ಇರಬೇಕು. ನಾವು ವಿದ್ಯೆಯನ್ನು ಕಲಿತರಷ್ಟೇ ಸಾಲದು. ನಮ್ಮ ಸುತ್ತಲಿನ ಪರಿಸರವನ್ನು ಹಸಿರುಮಯವಾಗಿ ಇಟ್ಕೋಬೇಕು, ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲೆಂದರಲ್ಲಿ ಕಸ ಕಡ್ಡಿಗಳನ್ನು ಪ್ಲಾಸ್ಟಿಕ್ಕನ್ನು ಎಸಿಬಾರದು ಅಂತ ನ್ಯಾಯಾಧೀಶರು ಎಲ್ರಿಗೂ ತಿಳುವಳಿಕೆ ಹೇಳಿದರು. ನಾವು ಇಡೀ ಕೋರ್ಟ್ ಕ್ಯಾಂಪಸ್ನ ಸುತ್ತು ವಿಡಿಯೋ ಕವರೇಜ್ ಮಾಡಿದಾಗ ಅಲ್ಲಿ ನಿಜಕ್ಕೂ ಒಂದು ಸಣ್ಣ ಅರಣ್ಯವೇ ಧರೆಗಿಳಿದಿದೆ ಅನ್ನೋ ರೀತಿ ಭಾಸವಾಗುತ್ತಿದೆ. ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಸತತ ಪರಿಶ್ರಮ ಮಾಡಿದಂಥ ನ್ಯಾಯಾಧೀಶರಿಗೂ ವಕೀಲರಿಗೂ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಅಭಿನಂದನೆಗಳನ್ನು ಹೇಳುತ್ತೆ. ಕುಣಿಗಲ್ ಪಟ್ಟಣದ ಅತ್ಯಂತ ಹಸಿರು ವಾತಾವರಣ ಇರುವಂಥ ಏಕೈಕ ಪ್ರದೇಶ ಅದು ಸರ್ಕಾರಿ ಕಚೇರಿ ಪ್ರದೇಶ ಅಂದರೆ ಕೋರ್ಟ್ ಕ್ಯಾಂಪಸ್ ಎಂದರೆ ತಪ್ಪಾಗಲಾರದು. ಕೋರ್ಟ್ಗೆ ಕೇಸ್ ಇದೆ ಅಂತ ಹೋಗಲಿಲ್ಲ, ಕೇಸ್ ಇಲ್ಲ ಅಂತ ಕೋರ್ಟ್ಗೆ ಹೋಗಬಾರ್ದು ಅಂತ ಮನಸ್ಸಿರೋರು ಕೋರ್ಟ್ ಕ್ಯಾಂಪಸ್ಗೆ ಒಮ್ಮೆ ಭೇಟಿ ಕೊಡಿ, ಅಲ್ಲಿನ ವಾತಾವರಣವನ್ನು ಸವಿಯಬೇಕಂತ ಕೇಳ್ಕೊತೀನಿ. ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಕೋರ್ಟ್ ಕ್ಯಾಂಪಸನ್ನು ಕಾಪಾಡಿದ್ದಾರೆ. ಇದು ನಿಜಕ್ಕೂ ಬೇರೆ ಇಲಾಖೆಗಳಿಗೂ ಬೇರೆ ಸರ್ಕಾರಿ ಕಚೇರಿಗಳಿಗೂ ಒಂದು ಆದರ್ಶ ಆಗಿದೆ ಅಂತ ನಾವು ಹೇಳ್ಬೋದು. ಇಂದು ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋಕ್ಕೆ ಬಯಸ್ತೇವೆ. ಪ್ರತಿಯೊಬ್ಬರೂ ಒಂದು ಮರವನ್ನು ಬೆಳೆಸಿ ಆ ಮರ ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಪೀಳಿಗೆಯನ್ನು ಕಾಪಾಡುತ್ತೆ. ಉತ್ತಮ ಪರಿಸರ ಮನುಷ್ಯನಿಗೆ ಆಯುಷ್ಯನ್ನು ಹೆಚ್ಚಿಸುತ್ತೆ. ಪರಿಸರವೇ ಜೀವನಾಡಿ, ಹಸಿರೇ ಉಸಿರು ಎಂಬ ಧ್ಯೇಯದೊಂದಿಗೆ ಇಂದಿನ ಪರಿಸರ ದಿನಾಚರಣೆಯಲ್ಲಿ ಪ್ರತಿಯೊಬ್ಬರೂ ತಲಾ ಒಂದೊಂದು ಸಸಿಯನ್ನು ನೆಟ್ಟು ಅದನ್ನು ಪೋಷಿಸಬೇಕು ಅಂತ ಈ ಮೂಲಕ ಭಾವಸಿಂಚನ ಯೂಟ್ಯೂಬ್ ಚಾನೆಲ್ ಪರವಾಗಿ ಕೇಳ್ಕೊಳ್ತೇವೆ. ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.